ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಕ್ಯಾಡ್ ನೆಸ್ಟ್ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಎಕ್ಸೆಲ್ ಬಗ್ಗೆ ಗೊತ್ತಿದೆ. ಸೊ ಈ ಮೀನ್ ಪ್ರಿವಿಯಸ್ ಸೆಷನಲ್ಲಿ ಟ್ರೇಸ್ ಪ್ರೆಸೆಂಟ್ ಆ್ಯಂಡ್ ಟ್ರೇಸ್ ಡಿಪೆಂಡೆಂಟ್ ಬಗ್ಗೆ ತಿಳ್ಕೊಂಡ್ರಿ. ಸಿಂಪಲ್ ಕ್ಯಾಲ್ಕುಲೇಷನ್ ಏನಿದೆ, ಸಿಂಪಲ್ ಕ್ಯಾಲ್ಕುಲೇಷನ್. ಈಗ ನಾನು ಒಂದು 235 ಇದನ್ನು ನಾನು ಟೋಟಲ್ ಮಾಡಬೇಕು 455. ಸೊ ಇದನ್ನು ಹೇಗೆ ಟೋಟಲ್ ಮಾಡೋದು ನಾನಿಲ್ಲಿ? ಸೊ ಇಸ್ ಈಕ್ವಲ್ ಟು 235 ಪ್ಲಸ್ 2455 ಅಂತ ತೊಗೊಳ್ತೀನಿ. ಓಕೆ, 690 ಬಂತು. ಹಾಗೆ ನಾನು ಇನ್ನೊಂದು ಸೆಲ್ಲಲ್ಲಿ ಈ ಸೆಲ್ನ ತೊಗೊಳ್ತೀನಿ. ಸೆಲ್ ಅಡ್ರೆಸ್ ಅಂದರೆ 235 ಯಾವ ಸೆಲ್ಲಲ್ಲಿದೆ ಪ್ಲಸ್ 455 ಯಾವ ಸೆಲ್ಲಲ್ಲಿದೆ ಅದನ್ನು ತೊಗೊಳ್ತೀನಿ. ಎರಡೂ 690 ಆನ್ಸರ್ ಬಂತು. ಏನಪ್ಪ ಇದು ಡಿಫ್ರೆನ್ಸು? ಈಗ 235 ಪ್ಲಸ್ 455 ಇದೆ, ಇಲ್ಲಿ 690, ಎರಡೂ 690 ಇದೆ. ನಾನು ಸಪೋಸ್ ಇಫ್ ಇನ್ ಕೇಸ್ ಇಲ್ಲಿ ನಾನು ಚೇಂಜ್ ಮಾಡ್ತೀನಿ, 900 ಅಂತ ಚೇಂಜ್ ಮಾಡ್ತೀನಿ, ಆಟೋಮೆಟಿಕ್ಕಾಗಿ ಈ ಸೆಲ್ಲಲ್ಲಿರೋದು ಚೇಂಜ್ ಆಯಿತು, ಈ ಸೆಲ್ಲಲ್ಲಿರೋದು ಚೇಂಜ್ ಆಗಲಿಲ್ಲ ಅಲ್ವಾ? ಸೊ ನೋಡ್ತಾ ಇರ್ಬೋದು ನೀವು, ಈ ಸೆಲ್ಲಲ್ಲಿರೋದು ಚೇಂಜ್ ಆಯಿತು, ಈ ಸೆಲ್ಲಲ್ಲಿರೋದು ಚೇಂಜ್ ಆಗಿಲ್ಲ. ಯಾಕೆ? ನಾನು ಸೆಲ್ ಅಡ್ರೆಸ್ ತೊಗೊಂಡಿಲ್ಲ. ನಾನು ಮತ್ತೆ ಮಾಡಬೇಕು ಅಂದರೆ ಏನು ಮಾಡಬೇಕು? 900 ಪ್ಲಸ್ 455 ಮಾಡಬೇಕು. ಹಾಗಾಗಿ ನನಗೆ ಯಾವುದೇ ಸೆಲ್ ಏನೇ ಚೇಂಜಸ್ ಮಾಡಿದ್ರೂ ಕೂಡ ಅಲ್ಲಿ ಆಟೋಮೆಟಿಕ್ಕಾಗಿ ಚೇಂಜಸ್ ಆಗುತ್ತೆ. ಹಾಗಾಗಿ ನೀವು ಟೋಟಲನ್ನು ಮಾಡಬೇಕಾದ್ರೆ ಸೆಲ್ ಅಡ್ರೆಸ್ನ ತೊಗೊಂಡ್ರೆ ನಿಮ್ಮ ಕೆಲಸ ಈಸಿ ಆಗುತ್ತೆ, ಈಸಿಯಾಗಿ ನಾವು ಮಾಡ್ಬೋದು. ಯಾವುದೇ ಚೇಂಜಸ್ಸನ್ನು ನಾವು ಯಾವುದೇ ಸೆಲ್ಲಲ್ಲಿ ಮಾಡಿದರೂ ಕೂಡ ಅಲ್ಲಿ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ, ಇಲ್ಲ ಅಂದರೆ ನಾವು ಮತ್ತೆ ಹೋಗ್ಬಿಟ್ಟು ನಂಬರ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು ಅಂತ. ನೀವು ಇದೇ ರೀತಿ ಯೂಸ್ ಮಾಡಿ, ಅಪ್ಲೈ ಮಾಡಿ, ಈಸಿಯಾಗಿ ವರ್ಕ್ನ ಫಾಸ್ಟಾಗಿ ಮಾಡ್ಬೋದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ.